ಈಗ ನಾಮಿನೇಷನ್ ಫೈಲ್ ಮಾಡಿದ್ದೀರಿ? ನಾಲ್ಕು ಬಾರಿ ಸೋತಿದ್ರಿ, ಪರಿಷತ್ಗಾಗಿ ಆಗ್ತಾ ಇದ್ರಿ, ಏನ್ ಅನ್ಸುತ್ತೆ ನಿಮ್ಗೆ? ನಾನು ಸತತವಾಗಿ 2009 ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿಕೊಂಡು 2013, 2018, 2019, 2023 ಯಶವಂತಪುರ ವಿಧಾನಸಭಾ ಚುನಾವಣೆಗೆ ನಿಂತು ಸೋತಿದ್ದೆ. ನಮ್ಮ ಕಾರ್ಯಕರ್ತರ ಮುಖಂಡಗಳ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಕುಮಾರಣ್ಣವರು 2023 ನಾನು ಸೋತಾದ ನಂತರ ವಿಧಾನಸಭೆಗೆ ಕಳಿಸ್ಕೊಡ್ತೀನಿ, ನೀನು ಧೈರ್ಯವಾಗಿರು, ಸಂಘಟನೆ ಯಾವುದೇ ರೀತಿಯಲ್ಲಿ ನಿಲ್ಲಿಸಬೇಡ ಅಂತೇಳಿ ನಮ್ಮ ಕಾರ್ಯಕರ್ತರು ಮುಖಂಡರು ಒತ್ತಾಯ ಮಾಡಿದಾಗ ಖಂಡಿತ ನಿಮಗೆ ನಿರಾಶೆ ಮಾಡೋದಿಲ್ಲ, ನಾನು ಗೌಡನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಕಳಿಸ್ಕೊಡ್ತೀನಿ ಅಂತ ಏನೊಂದು ಮಾತನ್ನ ಕೊಟ್ಟಿದ್ರು, ಮಾತು ಪ್ರಕಾರ ನಡ್ಕೊಂಡಿದ್ದಾರೆ. ಈ ಪರಿಷತ್ಗೆ ನನ್ನ ನಾಮನಿರ್ದೇಶನ ಆಗ್ತಿರ್ತಕ್ಕಂಥದ್ದು ನನ್ನ ಕಾರ್ಯಕರ್ತರಿಗೆ ಮುಖಂಡರಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಕಾರ್ಯಕರ್ತರು ಮುಖಂಡರಿಗೆ ಈ ಗೆಲುವು ಅವರಿಗೆ ಸಲ್ಲಬೇಕು. ಹಾಗೆ ಕುಮಾರಣ್ಣವರು, ದೇವೇಗೌಡರು, ಜಿಟಿದೇವೇಗೌಡರು, ನಮ್ಮ ಪಕ್ಷದ ಎಲ್ಲ 19 ಶಾಸಕರು ಜವರಾಯಿಗೌಡರಿಗೆ ಮಾಡಿ ವಿಧಾನ ಪರಿಷತ್ ಕಳಿಸ್ಕೊಡ್ಬೇಕು ಅಂತೇಳಿ ಏನೋ ಒಂದು ತೀರ್ಮಾನ ತಗೊಂಡು ನನ್ನ ಮೇಲೆ ಬಹಳ ವಿಶ್ವಾಸವನ್ನು ಇಟ್ಟು ಇವತ್ತು ನನ್ನ ನಾಮನಿರ್ದೇಶನವನ್ನು ಮಾಡಿಸಿದ್ದಾರೆ, ನಾಮಿನೇಷನ್ ಹಾಕ್ಸಿದ್ದಾರೆ. ಮುಂದೆ ಪಕ್ಷಕ್ಕೆ ನಾನು ನಿಷ್ಠಾವಂತನಾಗಿ ನನ್ನ ಯಶವಂತಪುರ ಕ್ಷೇತ್ರದ ಎಲ್ಲ ನನ್ನ ಮುಖಂಡರು ಕಾರ್ಯಕರ್ತರನ್ನ ಜೊತೆಗೂಡ್ಕೊಂಡು ನನ್ನ ಕ್ಷೇತ್ರದಲ್ಲಿ ಪಕ್ಷವನ್ನು ಇನ್ನೂ ಹೆಚ್ಚು ರೀತಿಯಾಗಿ ಶಕ್ತಿಯುತವಾಗಿ ಬೆಳೆಸೋದಕ್ಕೆ ಕಾಯಾವಾಚ ನಾನು ದುಡಿತೀನಿ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ನನ್ನ ಮೇಲೆ ಬಹಳ ವಿಶ್ವಾಸವನ್ನು ಇಟ್ಟು ಕುಮಾರಣ್ಣ ದೇವೇಗೌಡರು ನನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರೋದ್ರಿಂದ ಅವರಿಗೆ ನನ್ನ ತುಂಬುಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮುಂದೆ ಎಂದೆಂದಿಗೂ ಅವ್ರ ಜೊತೆಲಿರ್ತೀನಿ, ಅವ್ರು ಏನು ಹೇಳ್ತಾರೆ ಅದರಂತೆ ಪಾಲನೆ ಮಾಡಿಕೊಂಡು ನನ್ನ ಕ್ಷೇತ್ರವನ್ನು ಜೊತೆ ಜನ ಮುಖಂಡರ ಕಾರ್ಯಕರ್ತರ ಜೊತೆ ಇರ್ತೀನಿ. ಮುಂಬರುವ ZP ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆ ಇರ್ಬೋದು, BBMP ಚುನಾವಣೆ ಇರ್ಬೋದು, ಎಲ್ಲಕ್ಕೂ ನಾವು ಸನ್ನದ್ಧರಾಗಿ ಚುನಾವಣೆ ಎದುರಿಸಿ ಕುಮಾರಣ್ಣವರಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ನಿಜಕ್ಕೂ ಹೇಳಬೇಕು ಅಂದರೆ 4 ಬಾರಿ ಸೋತಿದ್ರಿಂದ ಕುಮಾರಸ್ವಾಮಿಯವರು ನನ್ನ ಕೈ ಬಿಡಬಾರ್ದು, ನನ್ನ ಕುಟುಂಬಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ಅವ್ರಿಗೆ ಅಸೆಂಬ್ಲಿಗೆ ಕಳಿಸ್ಲೇಬೇಕು, ಒಂದ್ಸರಿ ನಮ್ಮ ಕಣ್ಣಿದ್ರೆ ಅವರೊಂದು ಅಸೆಂಬ್ಲಿಗೆ ನಮ್ಮ ಜೊತೆ ಬರಬೇಕು ಅಂತೇಳಿ ಇವತ್ತು ನನ್ನ ನಾಮನಿರ್ದೇಶನವನ್ನು ಮತ್ತು ನಾಮಿನೇಷನ್ ಸಲ್ಲಿಸೋದಕ್ಕೆ ಅವರೇ ಜೊತೆ ಖುದ್ದಾಗಿ ಬಂದು ಸಲ್ಲಿಸಿದ್ದಾರೆ. ನಾನು ಎಂದೆಂದಿಗೂ ಆ ಕುಟುಂಬಕ್ಕೆ, ಅವರಿಗೆ, ನಾನು ಎಲ್ಲ 19 ಶಾಸಕರಿಗೆ ಚಿರಋಣಿಯಾಗಿರ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.